ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಗದೊಂದು ಸಾಧನೆ ಡ್ರೋನ್ ಮೂಲಕ ಔಷಧಿ ಸಾಗಾಟಕ್ಕೆ ಪ್ರಾಯೋಗಿಕ ಚಾಲನೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಶಂಭೂಕನಗರದಲ್ಲಿ ಪ್ರಾಯೋಗಿಕವಾಗಿ ಡ್ರೋನ್ ಹಾರಾಟ ನಡೆಸಲಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬೇಗನೆ ಔಷಧ ಪೂರೈಕೆ ಮಾಡಲಾಗುತ್ತೆ. ಇದರಿಂದ ರೋಗಿಗಳ ಜೀವವನ್ನು ರಕ್ಷಿಸಬಹುದು. ಅಷ್ಟೇ ಅಲ್ಲ, ಆಹಾರ ಪದಾರ್ಥ ಮಾನವನ ಅಂಗಾಂಗ ಸಾಗಾಟಕ್ಕೂ ಕೂಡ ಸಹಕಾರಿಯಾಗುತ್ತೆ. ಟೋಟಲ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಡ್ರೋನ್ ಮೂಲಕ ಔಷಧಿ ಸಾಗಿಸುವಂಥ ಪ್ರಥಮ ಪ್ರಯೋಗಕ್ಕೆ ಚಾಲನೆ ಸಿಕ್ಕಿದೆ. ದೇಶದಲ್ಲೇ ಪ್ರಥಮ ಪ್ರಯೋಗ ಕರ್ನಾಟಕದಲ್ಲಿ ನಡೆಯಿತು. ಶೀಘ್ರದಲ್ಲೇ ವಿಶೇಷ ಡ್ರೋನ್ ಬಳಕೆ ಲಭ್ಯವಾಗುತ್ತೆ. ಮೆಡಿಸಿನನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಮರ್ಜೆನ್ಸಿ ಟೈಮ್ ರಿಕ್ವೈರ್ಮೆಂಟಲ್ಲಿ ಮಾಡಬೇಕಾದ್ರೆ ಯಾವೆಲ್ಲ ಸಿಚುವೇಷನ್ಸ್ ಫೇಸ್ ಮಾಡ್ತೀವಿ ಅನ್ನೋ ಒಂದು ಟ್ರಯಲ್ಸನ್ನು ಮಾಡಿ ಒಂದು 100 ಅವರ್ಗಳ ಕಾಲ ಇದನ್ನು ಟ್ರಯಲ್ಸ್ ಮಾಡಿ ನಾವು DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏಷನ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾದಮೇಲೆ ನಮಗೆ ಅವ್ರಿಗೆ ಅಪ್ರೂವಲ್ಸ್ ಕೊಡ್ತಾರೆ. ಇದರ ಪ್ರಾಜೆಕ್ಟಿನ ನಮ್ಮ ಈ ಟ್ರಯಲ್ಸಿನ ಮುಖ್ಯ ಉದ್ದೇಶ ಮೆಡಿಕಲ್ ಡ್ರೋನ್ ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ಮೆಡಿಕಲ್ ಟೈಮ್ಲಿ ಮೆಡಿಸಿನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲ ಕಡೆಯಲ್ಲೂ ಎಲ್ಲ ರೀತಿಯಾದ ಮೆಡಿಸಿನ್ಸ್ ಅವೈಲಬಿಲಿಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಗಾಗ್ಬೋದು ಮತ್ತು ಬ್ಲಡ್ ಬ್ಯಾಂಕ್ಸಿಂದ ಹಾಸ್ಪಿಟ್ಲಿಗಾಗ್ಬೋದು. ಫ್ಲಡ್ ಆಗಿರುವಂಥ ಸಂದರ್ಭಗಳಲ್ಲಿ ನಾವು ಎಲ್ಲಿ ನಾವು ಹೋಗಿ ಕೊಡೋಕ್ಕಾಗೋದಿಲ್ವ ಅಂಥ ಜಾಗದಲ್ಲಿ ಡ್ರೋನ್ ಮುಖಾಂತರ ಫುಡ್ಡು ಡೆಲಿವರಿ ಮಾಡ್ಬೋದು, ಈವನ್ ಮೆಡಿಸಿನ್ಸು ಡೆಲಿವರಿ ಮಾಡ್ಬೋದು. 1.5 ಕಿಲೋಮೀಟರ್ಗಿಂತ ದೂರ ಹೋದರೆ ನಿಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಡ್ರೋನ್ನ. ಆ ಥರ ಒಂದು ಟೆಸ್ಟಿಂಗ್ ಮಾಡ್ತಾಯಿದ್ದೀರಿ. ಈ ಥರ ಟೆಸ್ಟಿಂಗಲ್ಲಿ ನೀವು ಈಸಿಯಾಗಿ ಡೆಲಿವರೀಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಮೆಜಾರಿಟಿ ಮೆಡಿಕಲ್ ಡೆಲಿವರೀಸ್ ಡ್ರೋನ್ ಮಾಡ್ತಾಯಿದ್ದೀರಿ. ಮೆಡಿಕಲ್ ಡೆಲಿವರೀಸೇ ನಮ್ಮ ಯೂಸ್ ಕೇಸ್. ಸೊ ನಾವೇನು ಮಾಡ್ತಾಯಿದ್ದೀರಿ ಅಂದರೆ ನಮ್ಮ ಹತ್ರ 2 ಪರ್ಟಿಕ್ಯುಲರ್ ಮೆಡ್ಕಾಪ್ಟರ್ಸ್ ಇದೆ. ಒಂದು ಬಂದ್ಬಿಟ್ಟು ಮೆಡ್ಕಾಪ್ಟರ್ X4, ಇನ್ನೊಂದು ಬಂದ್ಬಿಟ್ಟು ಮೆಡ್ಕಾಪ್ಟರ್ X8 ಅಂತ. ಮೆಡ್ಕಾಪ್ಟರ್ X4ದು ಪ್ರಾಪರ್ಟಿ ಏನು ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗುತ್ತೆ. ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಲ್ಟಿಟ್ಯೂಡ್ ಕೆಳಗಡೆ ಬಂದು ಸೊ ಸರ್ಟನ್ ಮೀಟರ್ ಆಫ್ ಆಲ್ಟಿಟ್ಯೂಡ್ ಬಂದುಬಿಟ್ಟು ಅಲ್ಲಿಂದ ಟ್ರ್ಯಾಕ್ಟರ್ ಮಾಡುತ್ತೆ. ನೀವು ಡೆಲಿವರಿ ಬಾಕ್ಸ್ನ ನೀವು ಡೆಲಿವರ್ ತೊಗೊಬೋದು. ಕೊರೋನಾ 2ನೇ ಅಲೆ ನಡುವೆಯೇ ಅರ್ಧ ರಾಜ್ಯ ಅನ್ಲಾಕ್ ಆಗಿದೆ. ಆದರೆ ನಿಜಕ್ಕೂ ಕೊರೋನಾದ ಆರ್ಭಟ ಇನ್ನೂ ಕೂಡ ಮುಗಿದಿಲ್ಲ. ಎಲ್ಲವೂ ಸರಿಯಾಗಿದೆ ಅಂತ ಖಂಡಿತ ಮೈಮರಿಬೇಡಿ. ಎಲ್ಲರೂ ಜೋಪಾನವಾಗಿರಿ. ನಮ್ಮ ಕೈಯಲ್ಲೇ ಇದೆ ನಮ್ಮ ಹಾಗೂ ನಮ್ಮವರ ಪ್ರಾಣ. 3ನೇ ಅಲೆ ಬರೋಕ್ಕೆ ಮುಂಚೆ ಎಚ್ಚರವಾಗಿರೋಣ. ಇದು ನ್ಯೂಸ್ 18 ಕನ್ನಡದ ಕಾಳಜಿ. ಮುಗಿದಿಲ್ಲ ಕೊರೋನಾ, ಮೈ ಮರೆಯಬೇಡಿ, ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಮೂರನೇ ಅಲೆ, ಮಲೆಗೂ ಮುನ್ನ ಬಿ ಅಲರ್ಟ್.